ಅಷ್ಟೇ ರಶ್ಮಿ ರೆಡ್ ಫಿಲ್ಮ್ ಕನ್ನಡ ಫೇಸ್ಬುಕ್ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ ನ ನೋಡ್ತಾ ಇರುವಂತ ನಮ್ಮ ಎಲ್ಲ ಲವ್ಲಿ ವ್ಯೂವರ್ಸ್ ಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಅಂತ ಹೇಳ್ತಾ. ಸೊ ಇವತ್ತಿನ ನಮ್ಮ ಟಾಪ್ 8 ವಿಚಾರದಲ್ಲಿ ನಮ್ಮ ಲೈಫ್ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಜಂಜಾಟದಲ್ಲಿ ಓಡಾಡ್ತಾ ಇರ್ತೀವಿ, ಆದ್ರೆ ಆ ಮಧ್ಯದಲ್ಲಿ ನಮಗಾಗುವಂತ ಟೆನ್ಷನ್ಸ್ ನ ಹೇಗೆ ಕ್ಯಾರಿ ಮಾಡಬೇಕು ಅನ್ನೋ ವಿಚಾರನೇ ನಮ್ಮ ಮರ್ತ್ಬಿಟ್ಟಿರ್ತೀವಿ. ಸೊ ಅದೊಂದು ವಿಚಾರನ ಇಟ್ಕೊಂಡು ಇವತ್ತು ನಮ್ಮ ಟಾಪ್ 8 ಅಲ್ಲಿ ಒಂದಷ್ಟು ಟಿಪ್ಸ್ ನ ನಿಮಗೆ ಕೊಡ್ತಾ ಇದ್ದೀನಿ. ರೆಡಿ ಇದ್ದೀರಾ ಹಾಗಿದ್ರೆ ಟೆನ್ಷನ್ ಇಂದ ಹೇಗೆ ಮುಕ್ತಿಗೊಳ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಸ್ಟೇ ಟ್ಯೂನ್ಡ್. ಪಾಯಿಂಟ್ ನಂಬರ್ 1. ಈಗ ಸಾಮಾನ್ಯವಾಗಿ ಯಾವ್ದಾದ್ರು ಒಂದು ವಿಚಾರದಲ್ಲಿ ನಾವು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದೀರಿ ಅಂತಂದ್ರೆ ನಮಗೆ ನಾವು ಏನು ಕೂಡ ಹೇಳ್ಕೊಳಕ್ ಆಗೋದಿಲ್ಲ. ಹಾಗಾಗಿ ನಮ್ಮ ಆಪ್ತರು ಅಂದ್ರೆ ವೆರಿ ಗುಡ್ ಫ್ರೆಂಡ್ಸ್ ಇರ್ತಾರೆ, ಹಾಗೇನೆ ನಮ್ಮ ಲೈಫ್ ಅಲ್ಲಿ ನಮ್ಮ ಮನಸ್ಸಲ್ಲಿ ತುಂಬಾನೇ ಒಂದು ಪ್ರಿಯಾರಿಟಿನ ಕೊಟ್ಟಿರ್ತೀವಿ. ಅಂತವ್ರ ಜೊತೆನಲ್ಲಿ ಆದಷ್ಟು ಮುಕ್ತವಾಗಿ ಮಾತಾಡೋದಕ್ಕೆ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ. ಎಲ್ಲಿವರೆಗೂ ನೀವು ಒಂದು ವಿಚಾರನ ನಿಮ್ಮಲ್ಲೇ ನೀವು ಗುಟ್ ಹಾಕೊಂಡಿರ್ತೀರಾ ಅಲ್ಲಿವರೆಗೂ ಕೂಡ ಆತಂಕ ಅನ್ನುವಂಥದ್ದು ಹೋಗೋದೇ ಇಲ್ಲ. ಸೊ ನಿಮ್ಮಲ್ಲಿ ಏನೇ ಒಂದು ವಿಚಾರ ಇದ್ರೂ ಕೂಡ ನೀವು ಯಾರನ್ನ ತುಂಬಾ ನಂಬ್ತೀರಾ ಅವ್ರ ಜೊತೆನಲ್ಲಿ ಆದಷ್ಟು ಮುಕ್ತವಾಗಿ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಒಂದ್ಸಲಿ ನೀವು ಸೋಷಿಯಲೈಸ್ ಆದ್ರಿ ಆ ವಿಚಾರನ ಹೇಳ್ಕೊಂಡ್ರಿ ಅಂತಂದ್ರೆ ಮನಸ್ಸು ಕೂಡ ಹಗುರ ಆಗುತ್ತೆ, ಹಾಗೆ ಟೆನ್ಷನ್ ಇಂದ ರಿಲ್ಯಾಕ್ಸ್ ಕೂಡ ಆಗ್ತೀರ. ಪಾಯಿಂಟ್ ನಂಬರ್ 2. ಸಾಮಾನ್ಯವಾಗಿ ಟೆನ್ಷನ್ ಇಂದ ಅಥವಾ ಆತಂಕದಿಂದ ಹೊರಗಡೆ ಬರಬೇಕು ಅಂತಂದ್ರೆ ನಮ್ಮನ್ನ ನಾವು ತುಂಬಾನೇ ಆಕ್ಟಿವ್ ಆಗಿ ಇಟ್ಕೊಂಡಿರ್ಬೇಕು. ಅಂದ್ರೆ ಯಾವ್ದಾದ್ರು ಕೆಲಸದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತಾ ಹೋಗ್ತಾ ಇರ್ಬೇಕು, ನಮಗೆ ಇಷ್ಟ ಇರುವಂತ ಕೆಲಸ. ಸೊ ನೀವು ಆಫೀಸ್ ವರ್ಕ್ ಅಲ್ಲಿ ಇದ್ರೆ ಆಫೀಸ್ ವರ್ಕ್ ಅಲ್ಲಿ, ಅಥವಾ ನೀವು ಯಾವ್ದಾದ್ರು ಒಂದು ಕರಿಕ್ಯುಲರ್ ಆಕ್ಟಿವಿಟೀಸ್ ನ ಮಾಡ್ತಾ ಇದೀರಾ ಲೈಕ್ ಸ್ಪೋರ್ಟ್ಸ್, ಡಾನ್ಸ್, ಮ್ಯೂಸಿಕ್, ಈ ತರದೆಲ್ಲ ನೀವ್ ಏನಾದ್ರು ಮಾಡ್ತಾ ಇದ್ದೀರಾ. ಅಂಡ್ ಕೆಲವರಿಗೆಲ್ಲ ಕುಕಿಂಗ್ ಅಂದ್ರೆ ತುಂಬಾನೇ ಆಸೆ ಇರುತ್ತೆ, ಇನ್ ಕೆಲವರಿಗೆ ಟ್ರಾವೆಲಿಂಗ್ ಅಂದ್ರೆ ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ಸೊ ಇಂಥ ಕೆಲಸದಲ್ಲಿ ಕ್ರಿಯೇಟಿವ್ ಆಗಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ವಿ ಅಂತಂದಾಗ ದೇಹಕ್ಕೂ ಸ್ವಲ್ಪ ರೆಸ್ಟ್ ಬೇಕು ಅಂತ ಅನಿಸಿದಾಗ ಒಳ್ಳೆ ನಿದ್ದೆನೂ ಮಾಡಬಹುದು, ಹಾಗೇನೆ ಮೈಂಡ್ ಅನ್ನ ತುಂಬಾನೇ ಆಕ್ಟಿವ್ ಆಗಿ ಇಟ್ಕೊಂಡಿರ್ಬಹುದು. ನೀವು ಎಲ್ಲಿವರೆಗೂ ನರಳ್ತಾನೇ ಇರ್ತೀರಾ ಆತಂಕದಲ್ಲಿ, ಆ ಮನಸ್ಸು ಕೂಡ ಅಷ್ಟೇ ನರಳ್ತಾ ಇರುತ್ತೆ. ಎಲ್ಲಿವರೆಗೂ ಮನಸ್ಸು ತುಂಬಾ ಖುಷಿಯಾಗಿ ಇಡ್ತೀರಾ ಆಗ ನಿಮ್ಮ ಮನಸ್ಸು ತುಂಬಾನೇ ಹ್ಯಾಪಿ ಆಗಿರುತ್ತೆ. ಸೊ ನಾ ಹೇಳಕೊಟ್ಟಿರೋದು ಆದಷ್ಟು ಚಟುವಟಿಕೆಗಳಲ್ಲಿ ಅಂದ್ರೆ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಟ್ರಾವೆಲಿಂಗ್ ಟ್ರಾವೆಲಿಂಗ್ ಟ್ರಾವೆಲಿಂಗ್. ಸೊ ಟ್ರಾವೆಲಿಂಗ್ ಅನ್ನೋದು ಎಲ್ಲರಲ್ಲೂ ಕೂಡ ತುಂಬಾನೇ ಒಂದು ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ಕೆಲವರು ಹೇಳ್ತಾರೆ ನನಗೆ ಈ ಜರ್ನಿ ಮಾಡೋದು ಅಂತಂದ್ರೆ ಆಗಲ್ಲಪ್ಪ ಅಂತ. ಪರವಾಗಿಲ್ಲ, ನೀವು ಲಾಂಗೆಸ್ಟ್ ಜರ್ನಿ ಮಾಡ್ಲಿಲ್ಲ ಅಂತಂದ್ರು ಕೂಡ ನಿಮಗೆ ಇಷ್ಟ ಇರುವಂತ ಜಾಗ, ಪಾರ್ಕ್ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅಥವಾ ನೀವು ಒಬ್ಬಂಡಿಯಾಗಿ ಯಾವ್ದಾದ್ರು ಜಾಗಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀರಾ ಅಂತಂದ್ರೆ ಅದನ್ನ ಯಾವತ್ತೂ ಮಿಸ್ ಮಾಡ್ಕೊಬೇಡಿ, ನಿಮ್ ಲೈಫ್ ಅಲ್ಲಿ ರೂಢಿಸ್ಕೊಳ್ಳಿ. ಅಂದ್ರೆ ನಾ ಹೇಳಕ್ ಹೊರಟಿರೋದು ಈ ಟೆನ್ಷನ್ ಆಗಿರ್ಲಿ ಆತಂಕ ಆಗಿರ್ಲಿ ಇದರಿಂದ ದೂರ ಹೋಗ್ಬೇಕು ಅಂತಂದ್ರೆ ತಿಂಗಳಲ್ಲಿ ಒಂದು 15 ದಿನಕ್ಕೆ ಒಮ್ಮೆ ಆದ್ರೂ ಕೂಡ ನೀವು ಟ್ರಾವೆಲ್ ನ ಮಾಡೋದನ್ನ ಮಿಸ್ ಮಾಡ್ಕೊಬೇಡಿ. ಅಟ್ ಲೀಸ್ಟ್ ಫಾರ್ ಮೈಂಡ್ ಸೇಕ್, ನೀವೇನಾದ್ರೂ ಬೇಜಾರಾಗಿದ್ದೀರಾ ಅಂತಂದ್ರೆ ಒಂದು ಲಾಂಗ್ ಡ್ರೈವ್ ಒಬ್ಬರೇ ಹೋಗಿ ಈ ಪ್ರಪಂಚದಲ್ಲಿ ಇರುವಂತ ಸ್ವಚ್ಛಂದವಾಗಿರುವಂತ ಗಾಳಿನ ತಗೊಳ್ಳಿ. ಸೊ ಟ್ರಾವೆಲಿಂಗ್ ನ ಮಾಡಿದ್ರೆ ಆ ಟೆನ್ಷನ್ ಇಂದ ನಿಜವಾಗ್ಲೂ ನೀವು ಹೊರಗೆ ಬರ್ಬೋದು. ನೆನಪಿರ್ಲಿ ಆ ಸಮಯದಲ್ಲಿ 93.5 ರೆಡ್ ಎಫ್ಎಂ ಆನ್ ಇರ್ಲಿ, ಮ್ಯೂಸಿಕ್ ನ ಕೇಳ್ತಾ ಇರಿ. ಆತಂಕ ಆಗಿರ್ಲಿ ಟೆನ್ಷನ್ ಆಗಿರ್ಲಿ ಈ ಜಂಜಾಟದಿಂದ ಹೊರಗಡೆ ಬರಬೇಕು ಅಂತಂದ್ರೆ ಮತ್ತೊಂದು ಟಿಪ್ಸ್ ನ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ದೀರ್ಘವಾಗಿ ಉಸಿರಾಡುವಂಥದ್ದು. ನಮ್ಮಲ್ಲಿ ಉಸಿರಿನ ಒತ್ತಡ ಜಾಸ್ತಿ ಆಗ್ತದೆ ಅಂತಂದಾಗ ಆಟೋಮೆಟಿಕಲಿ ನಮಗೆ ಒಂದು ಸಿಗ್ನಲ್ ಬರುತ್ತೆ, ಆಕಳಿಕೆನ ನಾವು ಜಾಸ್ತಿ ಮಾಡ್ತಾ ಹೋಗ್ತಾ ಇರ್ತೀವಿ. ಆಕಳಿಕೆ ನಾವೇನ್ ಅನ್ಕೊಳ್ತೀವಿ, ನಮ್ಮನ್ ಯಾರೋ ಮಿಸ್ ಮಾಡ್ಕೊಳ್ತಾ ಇದಾರೆ ಅಂತ. ಅವೆಲ್ಲ ಏನ್ ಸೀನ್ ಇಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಸ್ವಲ್ಪ ವೇರಿಯೇಷನ್ ಆದಾಗ ಈ ಆಕಳಿಕೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ನಿಮ್ಗೆ ಟೆನ್ಷನ್ ಆಗಿರ್ಲಿ ಒತ್ತಡ ಆಗ್ಲಿ ಜಾಸ್ತಿ ಆದಾಗ ತುಂಬಾ ಉಸಿರನ್ನ ಜೋರಾಗಿ ತಗೊಳಕ್ ಶುರು ಮಾಡ್ತೀವಿ, ಮುಖ ಎಲ್ಲ ಬಿಸಿ ಆಗ್ತಾ ಹೋಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಲೈಟ್ ಮೆಡಿಟೇಷನ್ ಆರ್ ಎಲ್ಸ್ 10 ನಿಮಿಷಗಳ ಕಾಲ ದೀರ್ಘ ಉಸಿರಾಟ ಲೈಕ್ ಇನ್ಹೇಲ್ ಮತ್ತೆ ಎಕ್ಸೇಲ್ ನ ನೀವು ಮಾಡ್ಕೊಳಕ್ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ರಿಲ್ಯಾಕ್ಸ್ ಆಗ್ಬಹುದು. ಏನೋ ಒಂದು ಜಂಜಾಟ ನಡೀತಾ ಇರುತ್ತೆ, ಏನೋ ಒಂದು ಜಗಳ ಕಿರಿಕಿರಿ ನಿಮ್ಮಲ್ಲಿ ಆಗ್ತಿದೆ ಅಂತಂದಾಗ ಒಬ್ಬರೇ ಸೈಲೆಂಟ್ ಆಗಿ ಕೂತ್ಬಿಡಿ, ಒಂದು 10 ನಿಮಿಷ ಡೀಪ್ ಆಗಿ ಉಸಿರಾಡಿ. ಖಂಡಿತವಾಗ್ಲೂ ಟ್ರಸ್ಟ್ ಮೀ, ಈ ಟೆನ್ಷನ್ ಇಂದ ಈ ಜಂಜಾಟದಿಂದ ನೀವು ಹೊರಗಡೆ ಬರಬಹುದು. ನಮ್ಮ ಮನಸ್ಥಿತಿ ತುಂಬಾ ಕೂಲ್ ಆಗಿರ್ಬೇಕು ಅಂಡ್ ಮೈಂಡ್ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಬೆಳಗಿನ ಜಾವ ಪ್ರತಿದಿನ 20 ನಿಮಿಷ ಅಟ್ಲೀಸ್ಟ್ 20 ನಿಮಿಷ ನಿಮಗೋಸ್ಕರ ಯೋಗ, ಧ್ಯಾನ ಅಥವಾ ಯಾವ್ದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟೀಸ್ ನಲ್ಲಿ ತೊಡಗಿಸ್ಕೊಳ್ಳಿ. ದ ಮೋರ್ ನೀವು ಫಿಸಿಕಲಿ ಏನಾದ್ರೂ ಸ್ಟ್ರೈನ್ ಮಾಡ್ಕೊಂಡ್ರಿ ಮಾರ್ನಿಂಗ್ 20 ಮಿನಿಟ್ಸ್ ಅಂತಂದ್ರೆ ಖಂಡಿತವಾಗ್ಲೂ ಆ ಇಡೀ ದಿನ ನಿಮ್ಗೆ ಪಾಸಿಟಿವ್ ವೈಬ್ಸ್ ಗಳೇ ಬರ್ತಾ ಇರುತ್ತೆ. ಅಂಡ್ ಸುಮಾರು ಜನನ ನಾವು ನೋಡಿದೀವಿ ಯೋಗ ಅಭ್ಯಾಸ ಆಗಿರ್ಲಿ, ಜಿಮ್ ಆಗಿರ್ಲಿ, ಅಥವಾ ವಾಕಿಂಗ್, ಜಾಗಿಂಗ್, ಡಾನ್ಸಿಂಗ್ ಏನೇ ಮಾಡ್ಕೊಂಡು ಬಂದ್ರು ಕೂಡ ಬರ್ತಿರೋ ಹಾಗೆ ಫೋನ್ ಕಾಲ್ ನ ರಿಸೀವ್ ಮಾಡಿ ತುಂಬಾ ಟೆನ್ಷನ್ ಅಲ್ಲಿ ಮಾತಾಡಕ್ ಶುರು ಮಾಡ್ತಾರೆ. ನೆವರ್ ಆ ಮಿಸ್ಟೇಕ್ ನ ಮಾಡೋದಕ್ಕೆ ಹೋಗ್ಬೇಡಿ. ಸೊ ನೀವ್ ಏನೇ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ನ ಮಾಡಿದ್ರು ಕೂಡ 10 ನಿಮಿಷಗಳ ಕಾಲನಾದ್ರೂ ನಿಮ್ಮ ಮನಸ್ಸಿಗೆ ನೀವು ಬ್ರೇಕ್ ಕೊಡ್ಲೇಬೇಕು. ಆತರ ಕೊಟ್ಟಾಗ ಟ್ರಸ್ಟ್ ಮೀ, ಕಂಪ್ಯೂಟರ್ ಗಿಂತ ವೇಗವಾಗಿ ನಿಮ್ಮ ಮನಸ್ಸು 24/7 ಸೂಪರ್ ಆಕ್ಟಿವ್ ಆಗಿರುತ್ತೆ.
ನೆನ್ನೆ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ, ನಾಳೆ ಏನಾಗುತ್ತೆ ಅಂತ ಗಾಬರಿ ಪಡ್ತಾ ಈ ಕ್ಷಣಕ್ಕೆ ನೀವು ನಿಮ್ಮ ಜೀವನನ ಅನುಭವಿಸೋದನ್ನ ದಯವಿಟ್ಟು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸೊ ನೀವು ಬರೀ ಶಾಂತಿಯುತವಾಗಿದ್ದು ಸೈಲೆಂಟ್ ಆಗಿ ಒಬ್ಬರೇ ಇದ್ಬಿಟ್ರೆ ನಿಮ್ಮಲ್ಲಿರುವಂತಹ ಆತಂಕ, ಕನ್ಫ್ಯೂಷನ್, ಡಿಪ್ರೆಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆದಷ್ಟು ಎಲ್ಲರ ಜೊತೆನಲ್ಲೂ ಕೂಡ ಫ್ರೆಂಡ್ಲಿ ಆಗಿ ಮಿಂಗಲ್ ಆಗೋದಕ್ಕೆ ಟ್ರೈ ಮಾಡಿ. ಅವ್ರು ನನ್ನ ಮಾತಾಡ್ಸಲ್ಲ, ನಾನು ಯಾಕೆ ಅವ್ರನ್ನ ಮಾತಾಡಿಸ್ಬೇಕು ಅನ್ನುವಂತ ಆಟಿಟ್ಯೂಡ್ ನ ದಯವಿಟ್ಟು ಬಿಟ್ಬಿಡಿ. ಅವ್ರು ಮಾತಾಡ್ಸಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಖುಷಿಗೋಸ್ಕರ, ನಿಮಗೋಸ್ಕರ ನಗ್ನಗ್ತಾ ಸ್ಪ್ರೆಡ್ ಹ್ಯಾಪಿನೆಸ್, ಒಂದು ಒಳ್ಳೆ ಸ್ಮೈಲ್ ನ ನಿಮ್ಮ ಮುಖದಲ್ಲಿ ಇಟ್ಕೊಂಡು ಅವ್ರ ಜೊತೆನಲ್ಲಿ ಮಾತಾಡಿಸಿ. ಟ್ರಸ್ಟ್ ಮೀ, ಅವರು ಕೂಡ ನೀವು ಬಂದು ಮಾತಾಡಿಸ್ಲಿ ಅಂತ ವೇಟ್ ಮಾಡ್ತಾ ಇರ್ತಾರೆ. ನಮ್ಮ ಅನುಕೂಲಕ್ಕಾದ್ರೂ ಸರಿನೇ, ಫ್ರೆಂಡ್ಲಿ ಆಗಿ ಎಲ್ಲರ ಜೊತೆನಲ್ಲೂ ಕೂಡ ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ನೀವು ಶುರು ಮಾಡಿದ್ರೆ, ಟ್ರಸ್ಟ್ ಮೀ, ನಿಜವಾಗ್ಲೂ ನೀವು ತುಂಬಾನೇ ಆಕ್ಟಿವ್ ಆಗಿರ್ತೀರಾ. ಆ್ಯಂಡ್ ನಿಮ್ಮಲ್ಲಿ ಮೈಂಡಲ್ಲಿ ಏನೇ ಒಂದು ಕನ್ಫ್ಯೂಷನ್ ಇದ್ರೂ, ಏನೇ ಪ್ರೆಷರ್ ಇದ್ರೂ ಕೂಡ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ಕೊಬೋದು ಅನ್ನುವಂತಹ ಒಂದು ಆಕ್ಟಿವಿಟಿನೂ ಕೂಡ ನಿಮ್ಮಲ್ಲಿ ನೀವು ತೊಡಗಿಸ್ಕೊಳ್ತಾ ಹೋಗ್ತಾ ಇರ್ತೀರಾ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಸೋಷಲೈಸ್ ಆಗೋದು ಕೂಡ ಒಂದು ಕ್ರಿಯೇಟಿವಿಟಿ. ಆ ಕ್ರಿಯೇಟಿವಿಟಿ ಸದಾ ಕಾಲ ನಿಮ್ಮ ಜೊತೆನಲ್ಲಿ ಯಾವಾಗಲೂ ಲೈವ್ಲಿ ಆಗಿರಲಿ. ಇನ್ನಷ್ಟು ವಿಚಾರನ ತಗೊಂಡು ಮತ್ತೆ ಈ ನಮ್ಮ ಟಾಪ್ 8 ವಿಚಾರದಲ್ಲಿ ಬರ್ತೀನಿ. ನಾನು ಆರ್ಜೆ ರಶ್ಮಿ, ಸೂಪರ್ ಇಟ್ಸ್ 93.5 ರೆಡ್ ಎಫ್ಎಂ ನೋಡ್ತಾ ಇರಿ. ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.